ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ಮುಂದೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ನಾನು ಇವತ್ತೊಂದು ಶಾಪಿಂಗ್ ಮಾಲ್ಗೆ ವಿಸಿಟ್ ಮಾಡಿದ್ದೆ. ಅಲ್ಲಿನ ನನ್ನ ಅನುಭವ ಮತ್ತು ಅನಿಸಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಈ ಅನುಭವ ಅನಿಸಿಕೆಗಳು ಕೆಲವರಿಗೆ ಯೂಸ್ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಇದು ನನ್ನ ಒಂದು ಹೊಸ ಪ್ರಯತ್ನ. ಈ ಥರದ ವಿಡಿಯೋ ನನ್ನ ಚಾನಲ್ನಲ್ಲಿ ಮೊದಲನೇ ಸಲ ಹಾಕ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್, ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಶಾಪಿಂಗ್ ಮಾಲ್ಗಳಿದ್ದಾವೆ. ಒಂದೊಂದು ಶಾಪಿಂಗ್ ಮಾಲ್ಗಳಲ್ಲಿ ಕೂಡ ಒಂದೊಂದು ರೀತಿಯ ವಿಭಿನ್ನತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ವಿಸಿಟ್ ಮಾಡಿರೋ ಶಾಪಿಂಗ್ ಮಾಲ್ ಮತ್ತಿ ಕೆರೆ ಹತ್ತಿರ ಇರೋ ವಿಶಾಲ್ ಮೆಗಾ ಮಾರ್ಟ್. ಇಲ್ಲಿ ಇರುವಂಥ ಎಲ್ಲ ವಸ್ತುಗಳನ್ನು ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇದು ನನ್ನ ಮೊದಲನೇ ಪ್ರಯತ್ನ, ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಇಲ್ಲಿ ನಾನು ವಿಸಿಟ್ ಮಾಡಿದಾಗ ನನಗೆ ಅನಿಸಿದ್ದು ಏನು ಅಂದರೆ, ಇಲ್ಲಿ ಎಲ್ಲ ರೀತಿಯ ವಸ್ತುಗಳು ಇದೆ. ಕ್ಲಾತಿಂಗ್ ಆಗಿರ್ಬೋದು, ಗ್ರಾಸರೀಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಹೀಗೆ ಫೂಟ್ವೇರ್ಸ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ಗಳು ಇದೆ. ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಹಾಗೆ ಕ್ವಾಲಿಟಿಗೆ ಬಂದರೆ ಓಕೆ, ಪ್ರೈಸ್ ಬಂದರೆ ರೀಸ್ನೇಬಲ್ ಆಗಿದೆ, ವರ್ತ್ ಇಟ್ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟು ಶಾಪಿಂಗ್ಗೆ ಹೋದಾಗ ಸ್ವಲ್ಪ ಸಮಯನ ಬಿಡುವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾಕೆಂದರೆ ವಸ್ತುಗಳನ್ನ ಸ್ವಲ್ಪ ನೀಟಾಗಿ ಸಮಯ ತೊಗೊಂಡು ಹುಡುಕಿದರೆ ಒಳ್ಳೆ ಬೆಲೆಗೆ ಒಳ್ಳೆ ವಸ್ತುಗಳು ಸಿಗುತ್ತೆ. ಹಾಗೆ ಕೆಲವಷ್ಟು ಕಿಚನಲ್ಲಿ ಯೂಸ್ ಮಾಡುವಂಥ ಆರ್ಗನೈಸಿಂಗ್ ಐಟಮ್ಗಳಾಗಿರಬಹುದು, ಚಿಕ್ಕ ಚಿಕ್ಕ ಯುಟೆನ್ಸಿಲ್ಸ್ಗಳಾಗಿರಬಹುದು, ಈ ಥರದ ಕೆಲವು ವಸ್ತುಗಳು ನನಗನ್ಸಿರೋ ಪ್ರಕಾರ ತುಂಬಾ ರೀಸ್ನೇಬಲ್ ಪ್ರೈಸಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಯಾರು ಬೇಕಾದರೂ ಒಮ್ಮೆ ವಿಸಿಟ್ ಮಾಡಿ ಕೆಲವು ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಹಾಗೆ ಇಲ್ಲಿ ಈಗಿನ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ನಾನು ಹೋದಾಗ ಜನ ಇರಲಿಲ್ಲ, ರಶ್ ಕಮ್ಮಿ ಇತ್ತು. ಬಟ್ ಟೆಂಪ್ರೇಚರ್ ಚೆಕ್ಕಿಂಗ್ ಆ ಥರದ್ದೇನು ಇರಲಿಲ್ಲ, ಜಸ್ಟ್ ಸ್ಯಾನಿಟೈಸ್ ಮಾಡ್ತಾ ಇದ್ರು. ಸೊ ಹೈಜೀನ್ ವಿಷಯ ಬಂದರೆ ನಾನು ಇವರಿಗೆ 10 out of 7 ಮಾರ್ಕ್ ಕೊಡ್ತೀನಿ. ಹಾಗೆ ಇನ್ನೊಂದು ಏನು ಅಂದರೆ, ಇಲ್ಲಿ ಸ್ಟಾಫ್ಸ್ ಕೂಡ ತುಂಬಾ ಪೊಲೈಟ್ ಆಗಿದ್ದಾರೆ. ನೀವು ಯಾವುದೇ ಸೆಕ್ಷನ್ಗೆ ಹೋಗಿಬಿಟ್ಟು ನೀವು ಅವ್ರನ್ನ ಹೆಲ್ಪ್ ಕೇಳಿದರೆ ತುಂಬ ಪೊಲೈಟಾಗಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ನೀಟಾಗಿ ಹೇಳ್ತಾರೆ. ಹಾಗೆ ನಾನು ಕೂಡ ಕೆಲವಷ್ಟು ವಸ್ತುಗಳನ್ನ ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ನೀವು ಕೂಡ ಬೇಕಾದರೆ ಒಮ್ಮೆ ವಿಸಿಟ್ ಮಾಡಿ ನೋಡಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಇವತ್ತಿನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ನನ್ನ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಇನ್ನು ಮುಂದೆ ಕೂಡ ನನ್ನ ಚಾನಲ್ನಲ್ಲಿ ಯಾವ ಥರದ ವಿಡಿಯೋಗಳನ್ನು ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ಕೂಡ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಇಲ್ಲಿವರೆಗೂ ನಾನು ನನ್ನ ಚಾನಲ್ನಲ್ಲಿ ಡಿಫ್ರೆಂಟ್ ಆಗಿರೋ ವಿಡಿಯೋಗಳನ್ನು ಹಾಕ್ಕೊಳ್ತಾ ಬಂದಿದ್ದೀನಿ. ಅದರಲ್ಲಿ ಯಾವ ಥರ ವಿಡಿಯೋಗಳನ್ನ ಜಾಸ್ತಿ ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ನನಗೆ ಸಜೆಸ್ಟ್ ಮಾಡಿದರೆ ನನ್ನ ಚಾನಲ್ನ ಇನ್ನು ಮುಂದೆ ಇಂಪ್ರೂವ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.